ಸಿದ್ದರಾಮಯ್ಯ ಅವ್ರಿಗೆ ಇದೆಲ್ಲ ತಿಳಿದಾಯ್ತಾನೆ ಜೊತೆ ನಿಲ್ಲೋದಕ್ಕೆ ಮಾಡಿದ್ಯಾ ಪ್ರೊಟೆಕ್ಷನ್ ಆಗ್ಬಾರ್ದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಹಗರಣಕ್ಕೆ ಆಗಿದ್ದಾಗ ಅವ್ರು ಹೇಗೆ ಸುಮ್ಮನೆ ನಿಲ್ಲಿಸಿದ್ದಾರೆ. ಸ್ಪೀಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ನಾಲ್ಕನೇ ದಿನ. ಸೊ ಈ ಒಂದು ಪಾದಯಾತ್ರೆ ಈಗಾಗಲೇ ಮಳೆ ಹಾಗೂ ಬಿಸಿಲಿನ ನಡುವೆ ಕೂಡ ಸಾಗಿ ಹೋಗ್ತಾ ಇದೆ ಮೈಸೂರಿನವರೆಗೆ. ನಮ್ಮ ಜೊತೆ ಈ ಒಂದು ಪಾದಯಾತ್ರೆಯಲ್ಲಿ ಏನು ಭಾಗವಹಿಸಿರುವಂತಹ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧೀಶರಾಗಿರುವಂತಹ ರಶ್ಮಿ ಅವರಿದ್ದಾರೆ. ನಮಸ್ತೆ. ಮೊದಲನೇದಾಗಿ ಈ ಒಂದು ಪಾದಯಾತ್ರೆ ಸಾಕಷ್ಟು ಏನು ಮಳೆ ಇರ್ಬೋದು ಬಿಸಿಲು ಇರ್ಬೋದು ಯಾವುದನ್ನು ಲೆಕ್ಕಿಸದೆ ನಿಮ್ಮ ಕಾರ್ಯಕರ್ತರೊಂದಿಗೆ ನಾವು ರಜೆ ಹಾಕ್ತಾ ಇರುವಂಥದ್ದು. ಸೊ ಎಲ್ಲೊಂದು ಕಡೆ ಏನು ಒಂದು ಪಾದಯಾತ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ನಮಸ್ತೆ. ಬಿಸಿ ಈಗ ನಾವು ಹೇಗೆ ಮಳೆ ಒದ್ದೆ ಆಗಿದೆ ಅವರು ಒದ್ದೆ ಆಗಿದ್ದಾರೆ ಈಗಾಗಲೇ ಅವ್ರಿಗೂ ಭಯ ಬಂದಿದೆ ಸರ್ಕಾರ ಉಳಿಯುತ್ತೋ ಇವು ಇಷ್ಟು ಜನಸ್ಪಂದನೆ ಕಾರ್ಯಕರ್ತರು ಆಗೋದು ಬರೀ ನಮ್ಮ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲೇ ಅಲ್ಲ ಪ್ರತಿ ನಮ್ಮ ಕರ್ನಾಟಕ ಜನತೆ ಇವಾಗ ನಮ್ಮ ಕೈ ಜೋಡಿಸಿದ್ದಾರೆ ನಮ್ಮ ಜೊತೆ ಬರ್ತಿದ್ದಾರೆ. ನೀವು ಜನ ನೋಡೋದಕ್ಕೆ ನೀವು ಆಗ್ತಾ ಇರೋದು ಯಾವ ರೀತಿ ಜನಸ್ಪಂದನೆ ಸಿಗ್ತಾ ಇಲ್ಲ. ಇವರು ಏನು ಮೂಢ ಹಗರಣ ಹಾಗೂ ಮತ್ತೆ ವಾಲ್ಮೀಕಿ ಹಗರಣ ಮಾಡಿದ್ದಾರೆ ಅದನ್ನು ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಇವೆಲ್ಲ ತಿಳಿದ ಇವೆಲ್ಲ ಆಗಿರಕ್ಕೆ ಸಾಧ್ಯನಾ? ಎಸ್ ಮ್ಯಾಮ್, ಏನು ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದೇ ಈ ತಪ್ಪು ಆಗಿರುವಂಥದ್ದು ಅಂತ ತಾವು ಹೇಳ್ತಾ ಇದ್ದೀರಾ. ಅವರು ಅವರ ಗಮನಕ್ಕೆ ಬಂದಿಲ್ಲ ಹಾಗೇನೆ ಅವ್ರ ಕಡೆ ತಪ್ಪಾಗಿಲ್ಲ ಅನ್ನುವಂಥದ್ದು ಹಾಗೇನೆ ಯಾವುದೇ ಪುರಾವೆಗಳಿಲ್ಲ ಸಿದ್ದರಾಮಯ್ಯ ವಿರುದ್ಧವಾಗಿ ಅನ್ನುವಂತ ಸರ್ಕಾರ ಇರೋದ್ರಿಂದ ತಮಗೆ ಗೊತ್ತಿರ್ಬೋದು ಏನು ಎಣಿಕೆ ಆಗ್ತಾರೆ. ಅಲ್ಲಿ ಬಂದು ಬೈತಿ ಬಸವರಾಜ್ ಅವರು ಎಲ್ಲ ಪುರಾವೆಗಳನ್ನ ತಗೊಂಡೋದ್ರು ಅಂತ ತಾವೇ ಮೀಡಿಯಾದಲ್ಲೆಲ್ಲ ಬರ್ತಿತ್ತು. ಅದೆಲ್ಲ ಏನ್ ಮಾಡಿದ್ದಾರೆ ಅವ್ರು ಆಫೀಸರ್ ಸುಸೈಡ್ ಮಾಡ್ಕೊಂಡ್ರಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಇಲ್ಲಿ ಏನ್ ಸರ್ಕಾರ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಕಿಂಚಿತ್ತಾದ್ರೂ ಅವ್ರಿಗೇನಾದ್ರೂ ಅವರಲ್ಲಿ ಹೋಗಿ ಅವ್ರಿಗೆ ಧೈರ್ಯ ತುಂಬೋದಾಗ್ಲಿ ಅವ್ರ ಫ್ಯಾಮಿಲಿ ಜೊತೆ ನಿಲ್ಲೋದಾಗ್ಲಿ ಮಾಡಿದ್ಯಾ? ಇಲ್ಲಿವರೆಗೂ ದಯವಿಟ್ಟು ಈ ಕೆಲಸ ಆಗ್ಬೇಕು. ಆದ್ರೆ ನನ್ನ ಏನಿದೆ ಬರೀ ಅವರು ಅರೆಸ್ಟ್ ಮಾಡಿರ್ಬೋದು ಬಟ್ ಇದನ್ನ ಶಿಕ್ಷೆ ಆಗೋವರೆಗೂ ಬಿಡಲ್ಲ. ಇವರು ಯಾವ್ದೋ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಆ ಪ್ರೊಟೆಕ್ಷನ್ ಆಗ್ಬಾರ್ದು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವ್ ಇವತ್ತು ಈ ಜಾಥಾ ಎಲ್ಲ ಮಾಡ್ತಿರೋದು. ಎಸ್ ಮ್ಯಾಮ್, ತಾವು ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಏನೋ ಒಂದು ಏನೋ ಕಾರ್ಯಕರ್ತರು ಹಾಗೆ ನಾಯಕರುಗಳೆಲ್ಲ ಸೇರಿ ಒಂದು ಪಾದಯಾತ್ರೆ ಮಾಡ್ತಾ ಇದ್ರ. ಆದ್ರೂ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಇರುವಂತದ್ದು ಆರಂಭಿಕ ಏನು ಈ ಒಂದು ಪಾದಯಾತ್ರೆ ಆರಂಭಿಸೋದಕ್ಕಿಂತ ಮುಂಚೆ ಇದ್ದಿದ್ದು ಏನು ಜೆಡಿಎಸ್ ನ ಬೆಂಬಲ ಇಲ್ಲ ಅನ್ನುವಂಥದ್ದು. ಆ ನಂತರ ಏನು ಎಲ್ಲವೂ ಬಗೆಹರಿದು ಏನು ಬೆಂಬಲ ವ್ಯಕ್ತವಾಯಿತು. ಈಗ ಪಾದಯಾತ್ರೆ ಸಹಜವಾಗಿ ಮಾಡ್ತಾ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ಅಷ್ಟು ಏನು ಅನ್ಕೊಂಡಷ್ಟು ಒಂದು ನಿರೀಕ್ಷೆ ಮಟ್ಟದಲ್ಲಿ ಏನು ಭಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ಏನು ಎಲ್ಲರೂ ಭಾಗಿ ಆಗ್ತಾ ಇದಾರೆ. ಎಲ್ಲೋ ಸಣ್ಣ ಪುಟ್ಟ ತಮ್ಗೆ ಗೊತ್ತಿರೋ ಹಾಗೆ ಈಗಾಗ್ಲೇ ತಮಗೂ ಗೊತ್ತಿದೆ ಇಲ್ಲಿ ಮಳೆ ಎಲ್ಲ ಚೆನ್ನಾಗಿ ಆಗ್ತಿರೋದ್ರಿಂದ ರೈತರು ಅವ್ರದೇ ಆದ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ. ಇಲ್ಲಿ ರೈತ ಭಾಗ ಏನಿದೆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಸ್ವಲ್ಪ ಬಿಸಿ ಇರೋದ್ರಿಂದ ಖಂಡಿತ 90% ಎಲ್ಲರೂ ಬಂದಿದ್ದಾರೆ ಭಾಗವಹಿಸಿದ್ದಾರೆ. ಒಂದು 10-20% ಅವ್ರೇನು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಿಂದನೇ ಅಣ್ಣ ಸ್ವಲ್ಪ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಇಬ್ಬರು ಕುಮಾರಣ್ಣ ಇದೇ ಕಾರಣದಿಂದನೇ. ಆದರೆ ಎಲ್ಲರೂ ಒಟ್ಟುಗೂಡಿ ತಯಾರಿ ಆಗಿದ್ರಿಂದ ನಾವಿವಾಗೆಲ್ಲ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ. ಏನು ಮೈಸೂರು ಚಲೋ ಇದರಲ್ಲಿ ಭಾಗವಹಿಸಿದ್ದೀವಿ. ಓಕೆ, ಇಲ್ಲಿ ಒಂದು ಕಡೆ ಪಾದಯಾತ್ರೆ ಸಾಗಿ ಹೋಗ್ತದೆ ನಾಲ್ಕನೇ ದಿನ. ಆದ್ರೂ ಇನ್ನೊಂದು ಪ್ರಶ್ನೆ ಇರುವಂತದ್ದು ಇದರಿಂದ ಯಾರಿಗೆ ಹೆಚ್ಚು ಲಾಭ ಈ ಒಂದು ಪಾದಯಾತ್ರೆಯಿಂದ ಅನ್ನೋದು? ಯಾಕೆ ಅಂತಂದ್ರೆ ಜೆಡಿಎಸ್ಗೆ ಈ ಒಂದು ಬೆಲ್ಟ್ ಏನಿದೆ ಏನು ಹಳೆ ಮೈಸೂರು ಭಾಗ ಅಲ್ಲಿ ಒಂದು ಪ್ರಾಬಲ್ಯ ಇತ್ತು. ಆದ್ರೂ ಕೂಡ ಈಗ ಬಿಜೆಪಿಗೆ ಆ ಒಂದು ಏನೋ ಒಂದು ಬಲ ಸಿಗುವಂತ ಸಾಧ್ಯತೆ ಇದೆ. ಜೆಡಿಎಸ್ ನವರು ಇಲ್ಲೊಂದ್ ಕಡೆ ಎಡುತ್ತಾ ಇದ್ದಾರೆ ಅನ್ನೋ ತಮ್ಮ ಏನು ಇದು ಯಾರಿಗೆ ಬಲ ಸಿಗುತ್ತೆ ಅಲ್ಲ, ಇದು ಇಲ್ಲಿ ನ್ಯಾಯ ದೊರಕಿಸ್ಬೇಕು, ಏನು ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗ್ಬೇಕು ಅದು ನಡೀತಾ ಇದೆ. ಇಲ್ಲಿ ನಾವು ಪ್ರಬಲವಾಗಿದ್ದೀವಿ, ನಾವು ಪ್ರಬಲವಾಗಿದ್ದೇ ಇರ್ತೀವಿ. ಅದು ಎನ್ಡಿಎ ಜೊತೆಲಿ ಇರೋದ್ರಿಂದ ನಾವು ಅದನ್ನ ಬೆನಿಫಿಟ್ ತಗೊಂಡ್ವಿ ಅವ್ರು ಬೆನಿಫಿಟ್ ತಗೊಂಡ್ರು ಅನ್ನೋ ಪ್ರಶ್ನೆನೇ ಬರಲ್ಲ. ಒಗ್ಗಟ್ಟಾಗಿ ಎಲ್ಲರಿಗೂ ಬೆನಿಫಿಟ್ ಇದೆ ಮತ್ತೆ ಶಿಕ್ಷೆ ಆಗ್ಬೇಕಾಗಿರೋರ್ಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದು. ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಆದ್ರೂ ಕೂಡ ಇಲ್ಲೊಂದ್ ಕಡೆ ಬಲ ಪ್ರದರ್ಶನ ಆಗ್ತಾ ಇರುವಂತದ್ದಂತೂ ಸತ್ಯವೇ. ಆದ್ರೆ ಇದೆಲ್ಲ ಒಂದ್ ಕಡೆ ಬಿಜೆಪಿಗೆ ಹೆಚ್ಚು ಲಾಭ ಅನ್ನೋದು ತಾವು ನಂಬಲ್ವಾಗಿದೆ. ಫೈನಲಿ ಏನು ನಾಲ್ಕನೇ ದಿನ 7 ದಿನ ಮುಗಿದ ಬಳಿಕ ಅಥವಾ 7 ದಿನ ಮುಗಿಯೋಕ್ಕಿಂತ ಮುಂಚೆ ಮೈಸೂರು ತಲುಪೋಕ್ಕಿಂತ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತೆ? ಕೊಡ್ಲೇಬೇಕು, ಕೊಡ್ಲೇಬೇಕು, ಕೊಟ್ರೇನೆ ಅಲ್ವಾ? ಯಾಕಂದ್ರೆ ಅವರು ಸರ್ಕಾರದಲ್ಲಿ ಇಂತಿಂತ ಹಗರಣಗಳಾಗಿದ್ದಾಗ ಅವ್ರು ಹೇಗೆ ಸುಮ್ಮನೆ ಕುಳಿಸಿದ್ದಾರೆ?
ಕೊಡ್ಬೇಕು ಅನ್ನೋದ ಏನು ಒತ್ತಾಯ ಅಥವಾ ಒತ್ತಡ ತಮ್ಮ ಏನು ಎರಡು ಮೈತ್ರಿ ಪಕ್ಷಗಳ ಮುಂದೆ ಇದೆ, ಆದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಗೆ ಅವ್ರು ಅವ್ರನ್ನ ಯಾವ ರೀತಿ ಸಮರ್ಥಿಸ್ಕೊಂತ ಇದಾರೆ, ಎಲ್ಲ ಸರಿ ಇದೆ ಎಲ್ಲ ಸರಿ ಇದೆ ಅಂತ, ಆದ್ರೆ ಅದೇ ಜಾಗದಲ್ಲಿ ಯಾರಿದ್ರು ರಾಜೀನಾಮೆ ಕೊಡ್ತಿದ್ರು ಅವ್ರು ಅವ್ರನ್ನ ಸಮರ್ಥಿಸ್ಕೊಂತ ಇದಾರೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಏನು ಜೆ ಡಿ ಎಸ್ ನಾಯಕರಂತ ರಶ್ಮಿ ಅವರ ಬಗ್ಗೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಜಯಲೈ ಗೋಡ್, ಕರ್ನಾಟಕ ಟಿವಿ, ಮಂಡ್ಯ.